ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತೀವಿ ಅಂದ್ರೆ, ಒಂದು ಮನೆ ಇರುತ್ತೆ, ಒಂದು ಹೊಸ ಮನೆ ಆಗಿರ್ಬೋದು ಅಥವಾ ಹಳೆ ಮನೆ ಆಗಿರ್ಬೋದು, ಆ ಮನೆಗಳಿಗೆ ಯಾವ ರೀತಿ UPS ನ ಸೆಲೆಕ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಫುಲ್ ಆಗಿ ನೋಡಿ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿರುತ್ತೆ, ಆಗ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಏಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ, ಹಂಗಂದ್ರೆ ಕನ್ನಡದಲ್ಲಿ ಎಲೆಕ್ಟ್ರಿಕಲ್ ವಿಡಿಯೋಸ್ಗಳನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಅದು ಬಂದು ಸನ್ ಎಲೆಕ್ಟ್ರಿಕಲ್, ಇದು ಒಂದೇ ಚಾನಲ್ ಇರೋದು. ಸೊ ಅದಕ್ಕೋಸ್ಕರ ಏನಾದರೂ ಈ ವಿಡಿಯೋ ಒಂದು ಲೈಕ್ ಕೊಟ್ಟು, ಹಾಗೆ ಈ ವಿಡಿಯೋಗಳಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಫ್ರೆಂಡ್ಸ್, ಹಾಗೆ ಲೈಕ್ ಕೊಡಿ. ಸೊ ಇವಾಗ ಒಂದು ಮನೆಗೆ ಯಾವ ರೀತಿ UPS ನ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ, ನೀವು ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಈ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ಇವಾಗ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಯಾವ ರೀತಿ ಮನೆಗೆ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಸೆಲೆಕ್ಟ್ ಮಾಡಲು ಸೊ ಟೋಟಲ್ ಆಗಿ ಮೂರು ಸ್ಟೆಪ್ ಇದೆ. ಒಂದು ಲೋಡ್ ಕ್ಯಾಲ್ಕುಲೇಷನ್, ಎರಡನೇದು ಇನ್ವರ್ಟರ್ ಕ್ಯಾಲ್ಕುಲೇಷನ್, ಮೂರನೇದು ಬ್ಯಾಟ್ರಿ ಕ್ಯಾಲ್ಕುಲೇಷನ್. ಸೊ ಈ ಮೂರನ್ನು ತಿಳ್ಕೊಂಡ್ರೆ ನಾವು ಬ್ಯಾಟ್ರಿ ಮತ್ತೆ ಇನ್ವರ್ಟರ್ನ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಫಸ್ಟ್ ಲೋಡ್ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು ಒಂದು ಓಮ್ ಡಿಸೈನ್. ಸೊ ಇದಕ್ಕೆ ಯಾವ ರೀತಿ ಲೈಟಿಂಗ್ಸ್ ಮತ್ತೆ ಫ್ಯಾನ್ಸ್ ಮತ್ತೆ ಟ್ಯೂಬ್ ಲೈಟ್ಸ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಮೊಬೈಲ್ ಚಾರ್ಜರ್ಸ್ ಆಗಿರ್ಬೋದು, ಸೊ ಎಷ್ಟು ಬೇಕು ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಾನು ಒಂದು ಟ್ಯೂಬ್ ಲೈಟ್ ನ ಯೂಸ್ ಮಾಡ್ತೀನಿ, ಅದು 40 ವ್ಯಾಟ್. ಮತ್ತೆ 3 ಫ್ಯಾನ್ ನ ಯೂಸ್ ಮಾಡ್ತೀನಿ 3 ರೂಮ್ಗೆ. ಮತ್ತೆ ಒಂದೊಂದು ಫ್ಯಾನ್ 80 ವ್ಯಾಟ್ ಕನ್ಸ್ಯೂಮ್ ಮಾಡುತ್ತೆ, 80 ವ್ಯಾಟ್ ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಸೊ 2 5 LED ಬಲ್ಬ್ ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್, ಅದು 23 ವ್ಯಾಟ್ 5 LED ಬಲ್ಬ್ ನ ಯೂಸ್ ಮಾಡ್ತೀನಿ. ಸೊ ಚಾರ್ಜರ್ ಬಂದು, ಮೊಬೈಲ್ ಚಾರ್ಜರ್ ಬಂದು 2 ಚಾರ್ಜರ್ ನ ಯೂಸ್ ಮಾಡ್ತೀನಿ 10 ವ್ಯಾಟ್. ಸೊ ಮೊಬೈಲ್ ಚಾರ್ಜರ್ ಮೇಲೆ ಕೊಟ್ಟಿರ್ತಾರೆ 2 amps ಆಗಿರ್ಬೋದು ಅಥವಾ 0.6 0.7 amps ಅಂತ ಕೊಟ್ಟಿರ್ತಾರೆ, ವಿತ್ ವೋಲ್ಟೇಜ್ ಕೊಟ್ಟಿರ್ತಾರೆ 5 ಅಂತ. ಎರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವ್ಯಾಟೇಜ್ ಬರುತ್ತೆ. ಸೊ ನಾನು 2 amps 5 volt ಇರುವಂತಹ ಚಾರ್ಜರ್ ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ 10 ವ್ಯಾಟ್ ಪವರ್ ಕನ್ಸ್ಯೂಮ್ ಮಾಡುತ್ತದೆ ಆ ಚಾರ್ಜರ್. ಸೊ ಅದಕ್ಕೆ 2 ಚಾರ್ಜರ್ ನ ಯೂಸ್ ಮಾಡ್ತೀನಿ. ಸೊ ಒಂದು ಟೂ ಬೆಡ್ 40 ವ್ಯಾಟ್, 3 ಫ್ಯಾನ್ 80 ವ್ಯಾಟ್ ಇದೆ, ಅದು 240 ವ್ಯಾಟ್. ಸೊ 5 LED ಬಲ್ಬ್ ನ ಯೂಸ್ ಮಾಡ್ತೀನಿ 23 ವ್ಯಾಟ್, ಸೊ 115 ವ್ಯಾಟ್ ಬಂದಿದೆ. ಸೊ 2 ಮೊಬೈಲ್ ಚಾರ್ಜರ್ ನ ಯೂಸ್ ಮಾಡ್ತೀನಿ 20 ವ್ಯಾಟ್. ಸೊ ಇದು ವಿತ್ ಜೊತೆಗೆ ಒಂದು LED TV ನ ಯೂಸ್ ಮಾಡ್ತೀನಿ 120 ವ್ಯಾಟ್. ಸೊ ಈ ಟೋಟಲ್ ಆಗಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವೇಟ್ ಮಾಡಿ ಹಾಕಿ. ಸೊ ಇವಾಗ ಯಾವ ರೀತಿ ಇನ್ವರ್ಟರ್ ನ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಇನ್ವರ್ಟರ್ ನ ಯಾವಾಗಲೂ VA ನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ VA ಅಂದ್ರೆ ಬೇರೆ ಏನಿಲ್ಲ ಫ್ರೆಂಡ್ಸ್, ಟ್ರಾನ್ಸ್ಫಾರ್ಮರ್ ನ KVA ಅಂತ ಕರಿತೀವಲ್ಲ ಫ್ರೆಂಡ್ಸ್, ಅದನ್ನೇ VA ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಇನ್ವರ್ಟರ್ ಗಳನ್ನ VA ಅಂತ ಕರಿತಾರೆ. ಸೊ ಅಬೌವ್ 1 KVA ಗಿಂತನೂ ಇನ್ವರ್ಟರ್ ಅದೇ. ಸೊ ಆಲ್ಮೋಸ್ಟ್ ಯಾರು ಯೂಸ್ ಮಾಡಲ್ಲ. ಸೊ ಇನ್ವರ್ಟರ್ ನ VA ನಲ್ಲಿ ಕನ್ಸಿಡರ್ ಮಾಡ್ತಾರೆ, ಏಕೆಂದ್ರೆ ಇನ್ವರ್ಟರ್ ಬಂದು ಫ್ರೆಂಡ್ಸ್ ವೋಲ್ಟೇಜ್ ಮತ್ತು ಕರೆಂಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೆ VA ನಲ್ಲಿ ಕರೀತಾರೆ ಫ್ರೆಂಡ್ಸ್. ಸೊ ಈ ಇನ್ವರ್ಟರ್ ಅಲ್ಲಿ ಪವರ್ ಫ್ಯಾಕ್ಟರ್ ಬಂದು ಇಂಡಿಪೆಂಡೆಂಟ್ ಆಗಿರುತ್ತೆ, ಸೊ ಕಾನ್ಸ್ಟೆಂಟ್ ಆಗಿರಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಇದು ಅಪ್ರಾಕ್ಸಿಮೇಟ್ಲಿ 60-80% ಆಫ್ ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ಕೋತೀವಿ. ಸೊ ಅದಕ್ಕೆ 0.6 to 0.8 ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ, ಅಥವಾ 0.7 ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇವಾಗ ಇನ್ವರ್ಟರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಪವರ್ ರಿಕ್ವೈರ್ಮೆಂಟ್, ಹಂಗಂದ್ರೆ ನಾವು ಎಷ್ಟು ಪವರ್ ಟೋಟಲ್ ಆಗಿ ಲೋಡ್ ಕ್ಯಾಲ್ಕುಲೇಟ್ ಮಾಡೋದಲ್ಲ ಫ್ರೆಂಡ್ಸ್, 535 ವ್ಯಾಟ್. ಸೊ ಅದು ಫ್ರೆಂಡ್ಸ್, ಸೊ ಪವರ್ ಫ್ಯಾಕ್ಟರ್ ಬಂದು 0.7 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾಕೆಂದ್ರೆ 0.6 to 0.8 ಕೊಟ್ಟಿದ್ರು ಪವರ್ ಫ್ಯಾಕ್ಟರ್, ನಾವು ಮಧ್ಯದಲ್ಲಿ 0.7 ಪವರ್ ಫ್ಯಾಕ್ಟರ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಪವರ್ ರಿಕ್ವೈರ್ಮೆಂಟ್ 535 ವ್ಯಾಟ್ ಡಿವೈಡ್ ಬೈ 0.7 ನ ಮಾಡಿದ್ರೆ 765 VA ಬರುತ್ತೆ. ಸೊ ಅದಕ್ಕೆ ನಾವು 800 VA ಅಪ್ರಾಕ್ಸಿಮೇಟ್ಲಿ ನಿಯರ್ ಆಗಿರೋದು 800 VA, 600 VA ಇರುತ್ತೆ. ಸೊ 1 KVA ಇದೆ, ಆ ರೀತಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ನಿಯರ್ ಆಗಿರೋದು 800 VA ಇನ್ವರ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವ ಕಂಪನಿ ಆಗಿರ್ಬೋದು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. 800 VA ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದು ಬಂದು 535.5 ವ್ಯಾಟ್ ಗೆ ಕನ್ಸ್ಯೂಮ್ ಮಾಡುವಂತಹ ಓಮ್ ಗೆ 800 VA ಯೂಸ್ ಮಾಡ್ಕೋತೀವಿ. ಸೊ ಆಲ್ಮೋಸ್ಟ್ ಈ ಮೆಟೀರಿಯಲ್ ಗಳನ್ನೇ ಮನೆಯಲ್ಲಿ ಯೂಸ್ ಮಾಡ್ತಾರೆ. ಸೊ ಯಾವ ಮೆಟೀರಿಯಲ್ ಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ, ಫ್ಯಾನ್ ಯೂಸ್ ಮಾಡ್ತಾರೆ, ಲೈಟ್ ಯೂಸ್ ಮಾಡ್ತಾರೆ, ಚಾರ್ಜರ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಇಷ್ಟೇ ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ ಬಿಟ್ರೆ ಕಂಪ್ಯೂಟರ್ ಅಥವಾ ಟೆಲಿವಿಷನ್ ನ ಒಂದೊಂದು ಟೈಮ್ ಯೂಸ್ ಮಾಡ್ತಾರೆ, ಎಲ್ಲ ಟೈಮ್ ನಲ್ಲಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಸೊ 800 VA ಇನ್ವರ್ಟರ್ ನ ಸೆಲೆಕ್ಟ್ ಮಾಡಿತ್ತು. ಸೊ ಇವಾಗ ಈ 800 VA ಗೆ ಯಾವ ರೀತಿ ಬ್ಯಾಟರಿನ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್.
ಸೊ ಬ್ಯಾಟ್ರಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂದರೆ, ಸೊ ಬ್ಯಾಟ್ರಿನ ಯಾವಾಗಲೂ AAH ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಬ್ಯಾಟ್ರಿ ಬಂದು 8 AAH, 150 AAH, ಸೊ 130, 180, ಆ ರೀತಿ 100 AAH ನಲ್ಲಿ ಇರುತ್ತೆ. ಸೊ ನಾವು ಯಾವ ಬ್ಯಾಟ್ರಿ ಬೇಕಾದ್ರೂ ತಗೋಬೋದು ಫ್ರೆಂಡ್ಸ್. ಇದು ಬ್ಯಾಟ್ರಿನ ಯಾವ ರೀತಿ ಕನ್ಸಿಡರ್ ಮಾಡೋದು ಅಂದರೆ, ನಮಗೆ ಎಷ್ಟು ಟೈಮ್ ಬ್ಯಾಟ್ರಿ ಬೇಕು ಅಷ್ಟು ಅವರ್ಸ್ ನಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ನೋಡೋಣ. ಸೊ ಫಾರ್ಮುಲಾ ಏನಂದ್ರೆ, ಬ್ಯಾಟ್ರಿ ಕೆಪಾಸಿಟಿ ಪವರ್ ರಿಕ್ವೈರ್ಮೆಂಟ್ ಇನ್ ವ್ಯಾಟ್. ಸೊ ಹಂಗಂದ್ರೆ ಫ್ರೆಂಡ್ಸ್, 535 ವ್ಯಾಟ್ ಅದಲ್ಲ ಫ್ರೆಂಡ್ಸ್, ಅದು ಪವರ್ ರಿಕ್ವೈರ್ಮೆಂಟ್. ಸೊ ಬ್ಯಾಟ್ರಿ ಬ್ಯಾಕಪ್ ಅವರ್ಸ್ ಇನ್ ಅವರ್ ಅಂತ ಕೊಟ್ಟಿದ್ರೆ, ಸೊ ಎಷ್ಟು ಅವರ್ ನಮ್ಗೆ ಬೇಕಾಗುತ್ತೋ, ಸೊ 4 ಅವರ್ ಬೇಕಾ, 5 ಅವರ್ ಬೇಕಾ, 3 ಅವರ್ಸ್ ಬೇಕಾ ಅಂತ. ಸೊ ಡಿವೈಡ್ ಬೈ ಬ್ಯಾಟ್ರಿ ವೋಲ್ಟೇಜ್. ಆ ಬ್ಯಾಟ್ರಿನಲ್ಲಿ ವೋಲ್ಟೇಜ್ ಕೊಟ್ಟಿರ್ತಾರೆ 24 ಅಥವಾ 12 ವೋಲ್ಟ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ 12 ವೋಲ್ಟ್ ಬ್ಯಾಟ್ರಿನೇ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ಬ್ಯಾಟ್ರಿ ಕೆಪಾಸಿಟಿ ಈಸ್ ಈಕ್ವಲ್ ಟು ಪವರ್ ರಿಕ್ವೈರ್ಮೆಂಟ್ ಇನ್ ವ್ಯಾಟ್. ಸೊ 535 ವ್ಯಾಟ್ ಇಂಟು ಬ್ಯಾಕಪ್ ಅವರ್, ಹಂಗಂದ್ರೆ ನನಗೆ 3 ಅವರ್ ಇದ್ರೆ ಸಾಕು ಫ್ರೆಂಡ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, 3 ಅವರ್ಸ್ ಡಿವೈಡ್ ಬೈ 12 ವೋಲ್ಟ್ ಬ್ಯಾಟ್ರಿ. ಸೊ ಟೋಟಲ್ ಆಗಿ 133 AAH ಬಂದಿದೆ. ಸೊ ಅದಕ್ಕೆ ನಾನು ಅಪ್ರಾಕ್ಸಿಮೇಟ್ಲಿ 130 AAH ಬ್ಯಾಟ್ರಿನ ಕನ್ಸಿಡರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್, ಒಂದು ಇನ್ವರ್ಟರ್ ನ ನೀವು ಸೆಲೆಕ್ಟ್ ಮಾಡಿದ್ರಿ, ಎಕ್ಸಾಂಪಲ್ಗೆ ಇನ್ವರ್ಟರ್ ಬಂದು 1 KV ಗಿಂತ ಜಾಸ್ತಿ ಇದೆ, ಸೊ ಬ್ಯಾಟ್ರಿ ಬಂದು 133 AAH ಇದೆ, ಕನೆಕ್ಟ್ ಮಾಡಿದ್ರೆ ಏನೂ ಆಗಲ್ಲ ಫ್ರೆಂಡ್ಸ್, ಯಾಕೆಂದ್ರೆ ನಿಮ್ಗೆ ಕಾಸ್ಟ್ ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 1 KV ಅಥವಾ 2 KV ಇನ್ವರ್ಟರ್ ನೀವು ಪರ್ಚೇಸ್ ಮಾಡಿದಿರಿ, ಸೊ ಅದಕ್ಕೆ 150, ಸೊ ಅದಕ್ಕೆ ನೀವು 150 ಅಥವಾ 180 AAH ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರಿ, ಸೊ ಏನೂ ಆಗಲ್ಲ, ಪವರ್ ಬಂದು ಕಂಟಿನ್ಯೂಸ್ ಪವರ್ನ ಸಪ್ಲೈ ಮಾಡ್ತಿರುತ್ತೆ. ಆದ್ರೆ ನೀವು ಆ 1 KV ಅಥವಾ 2 KV ಇನ್ವರ್ಟರ್ ನ ಪರ್ಚೇಸ್ ಮಾಡಿದ್ರೆ ಫ್ರೆಂಡ್ಸ್, ಅದಕ್ಕೆ ಕಾಸ್ಟ್ ವೇಸ್ಟ್ ಆಗುತ್ತೆ. ಯಾಕೆ ಅಂದ್ರೆ ನೀವು ಯಾವುದೇ ರೀತಿ ಜಾಸ್ತಿ ಲೋಡ್ ನ ಯೂಸ್ ಮಾಡಲ್ಲ. ನಿಮ್ ಮನೆಯಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಿದ್ರೆ ಫ್ಯಾನ್ ಯೂಸ್ ಮಾಡ್ತೀರಿ, ಲೈಟಿಂಗ್ಸ್ ಯೂಸ್ ಮಾಡ್ತೀರಿ, ಅದ್ ಬಿಟ್ಟರೆ ಟೆಲಿವಿಷನ್ ಯೂಸ್ ಮಾಡ್ತೀರಿ. ಸೊ ಅದ್ ಬಿಟ್ರೆ ನೀವು ಯಾವುದು ಯೂಸ್ ಮಾಡಲ್ಲ. ಸೊ ಅದಕ್ಕೆ 1 KV ಬೇಕಾಗಿಲ್ಲ. ಸೊ 1 KV ಅಥವಾ 2 KV ಯೂಸ್ ಮಾಡಿದ್ರೆ ನೀವು ಐರನ್ ಬಾಕ್ಸ್ ಗಳನ್ನ ಯೂಸ್ ಮಾಡಬಹುದು, ಮತ್ತೆ ಬೇರೆ 1750 ಫಾರ್ ಎಕ್ಸಾಂಪಲ್ ಮಿಕ್ಸಿಗಳನ್ನ ಯೂಸ್ ಮಾಡಬಹುದು, ಅಷ್ಟು ಯೂಸ್ ಮಾಡಬಹುದು ಫ್ರೆಂಡ್ಸ್, 1 KV ಗಿಂತ ಎಬೋ ಯೂಸ್ ಮಾಡಿದ್ರೆ. ಸೊ ಇದರಲ್ಲೂ ಯೂಸ್ ಮಾಡಬಹುದು ಫ್ರೆಂಡ್ಸ್, 800 VA ಇನ್ವರ್ಟರ್ ನಲ್ಲೂ ಕೂಡ ಯೂಸ್ ಮಾಡಬಹುದು. ಆದ್ರೆ ಈ ಲೋಡ್ ಗಳು ಆಫ್ ಆಗಿರ್ಬೇಕು, ಆವಾಗ ಮಿಕ್ಸಿ ಮತ್ತೆ ಐರನ್ ಬಾಕ್ಸ್ ಗಳನ್ನ ಯೂಸ್ ಮಾಡಬಹುದು. ಐರನ್ ಬಾಕ್ಸ್ ಅಪ್ರಾಕ್ಸಿಮೇಟ್ಲಿ 400 ವ್ಯಾಟ್ ನ ಕನ್ಸ್ಯೂಮ್ ಮಾಡುತ್ತೆ, ಮಿಕ್ಸಿ ಬಂದು 750 ವ್ಯಾಟ್ ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ಇನ್ವರ್ಟರ್ ನಲ್ಲಿ 2 ಟೈಪ್ಸ್ ಇದೆ, ಒಂದು ಸೋಲಾರ್ ಇನ್ವರ್ಟರ್, ಇನ್ನೊಂದು ನಾರ್ಮಲ್ ಇನ್ವರ್ಟರ್ ಅಂತ. ಸೊ ಸೋಲಾರ್ ಇನ್ವರ್ಟರ್ ಅಂದ್ರೆ ನೀವು ಸೋಲಾರ್ ಪ್ಯಾನಲ್ ನ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಸೆಲೆಕ್ಟ್ ಮಾಡಿದ್ರಿ, ಸೊ ಅದಕ್ಕಿಂತ ಸಪರೇಟ್ ಅದೇ. ಸೊ ಮತ್ತೆ ನಾರ್ಮಲ್ ಇನ್ವರ್ಟರ್ ಅಂದ್ರೆ ಬ್ಯಾಟ್ರಿ ಮತ್ತೆ UPS. ಸೊ ಇದನ್ನ ಓನ್ಲಿ ಪವರ್ ನಲ್ಲಿ ಚಾರ್ಜ್ ಮಾಡ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸೊ ಮತ್ತೆ ಆನ್ಲೈನ್ UPS ಮತ್ತೆ ಆಫ್ಲೈನ್ UPS ಅಂತ ಇರುತ್ತೆ. ಆನ್ಲೈನ್ UPS ಅಂದ್ರೆ ನೀವು ಪವರ್ ನ ಆಫ್ ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಆನ್ ಆಗೋದು. ಸೊ ಆಫ್ಲೈನ್ UPS ಅಂದ್ರೆ ನೀವು ಒಂದು ಪವರ್ ಕಟ್ ಆದ್ರೆ ನೀವು ಮತ್ತೆ ಆ UPS ನ ಹೋಗಿ ಆನ್ ಮಾಡಬೇಕು ಫ್ರೆಂಡ್ಸ್. UPS ನಲ್ಲಿ 2 ಟೈಪ್ಸ್ ಇದೆ, ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಸೊ ಆನ್ಲೈನ್ ಅಂದ್ರೆ ನಾವು ಪವರ್ ಕಟ್ ಆದ್ರೆ ಅದೇ ಆಟೋಮೆಟಿಕ್ ಆಗಿ ಪವರ್ ನ ಆನ್ ಮಾಡ್ಕೊಳುತ್ತೆ. ಆಫ್ಲೈನ್ ಅಂದ್ರೆ ಪವರ್ ಕಟ್ ಮಾಡಿದ್ರೆ ನಾವೇ ಮ್ಯಾನ್ಯುವಲ್ ಆಗಿ ಹೋಗಿ ಪವರ್ ನ ಆನ್ ಮಾಡಬೇಕು ಫ್ರೆಂಡ್ಸ್. ಸೊ ಬ್ಯಾಟ್ರಿನ ಮತ್ತೆ ಇನ್ವರ್ಟರ್ ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಈ ಫಾರ್ಮುಲಾನ ನಿಮ್ಮ ಮೊಬೈಲ್ ನಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ನಿಮ್ಮ ಮನೆಗೆ ಯಾವ ರೀತಿ UPS ನ ಸೆಲೆಕ್ಟ್ ಮಾಡಿದಿರಿ ಅಂತ ನೀವು ಅಸ್ಯೂಮ್ ಮಾಡ್ಕೋಬಹುದು. ಅಥವಾ ಮುಂದೆ ನೀವು UPS ನ ಪ್ಲೇಸ್ ಮಾಡಿದ್ರೆ ನಿಮ್ಮ ಮನೆಗಳಿಗೆ ಯಾವ ರೀತಿ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಸೆಲೆಕ್ಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಯಾವ ಇನ್ವರ್ಟರ್ ಎಷ್ಟೇ VA ಇರ್ಬೋದು ಫ್ರೆಂಡ್ಸ್, ಎಷ್ಟೇ VA ಇದ್ರು ನೀವು ಪ್ಲೇಸ್ ಮಾಡ್ಕೋಬಹುದು. ಬ್ಯಾಟ್ರಿನೂ ಅಷ್ಟೇ, ನೀವು ಎಷ್ಟು ಬೇಕೋ ಅಷ್ಟು ಪ್ಲೇಸ್ ಮಾಡ್ಕೋಬಹುದು. ಆದ್ರೆ ನೀವು ಕಾಸ್ಟ್ ತಕ್ಕಂಗೆ ಇರಬೇಕು. ಸೊ ಕಡಿಮೆ ಬಜೆಟ್ ನಲ್ಲಿ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಸೆಲೆಕ್ಟ್ ಮಾಡಿ ನಿಮ್ಮ ಮನೆಗಳಿಗೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದ್ರೆ ಎಷ್ಟು ಪವರ್ ರಿಕ್ವೈರ್ ಮಾಡುತ್ತೋ ಅಷ್ಟೇ, ಅದಕ್ಕೆ ಪವರ್ ಕಡಿಮೆ ರಿಕ್ವೈರ್ ಮಾಡುತ್ತಿರುತ್ತೆ. ಆದ್ರೆ ನೀವು ಅದಕ್ಕಿಂತ ಜಾಸ್ತಿ ಇನ್ವರ್ಟರ್ ಮತ್ತೆ ಬ್ಯಾಟ್ರಿಗಳನ್ನ ಪ್ಲೇಸ್ ಮಾಡಿರ್ತಾರೆ. ಸೊ ಅದೆಲ್ಲ ವೇಸ್ಟ್ ಆಗುತ್ತೆ, ಅದರಿಂದ ಕಾಸ್ಟು ಕೂಡ ವೇಸ್ಟ್. ಸೊ ಅದಕ್ಕೆ ಫ್ರೆಂಡ್ಸ್, ನಿಮ್ಮ ಮನೆಗೆ ಎಷ್ಟು ಪವರ್ ಬೇಕಾಗುತ್ತೋ ಅಷ್ಟು ಪವರ್ ನಲ್ಲಿ ಇನ್ವರ್ಟರ್ ಮತ್ತೆ ಬ್ಯಾಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಸುಮ್ ಸುಮ್ನೆ ಕಾಸ್ಟ್ ನ ವೇಸ್ಟ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ಇದೇ ಮೇನ್ ಕಾನ್ಸೆಪ್ಟ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆಂದ್ರೆ ಈ ರೀತಿ ಇನ್ವರ್ಟರ್ ಮತ್ತೆ ಬ್ಯಾಟ್ರಿಗಳನ್ನ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ತಿಳ್ಕೊತಾರೆ. ಓದಿದವರು ಕೂಡ ಸರಿ, ಓದದೇ ಇರೋರು ಕೂಡ ಸರಿ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಲಿ ಯಾರಾಗ್ಲಿ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮನೆಗಳಿಗೆ ಪ್ಲೇಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅದನ್ನ ಯಾವ್ದಾದ್ರು ಮುಖಾಂತರ ಶೇರ್ ಮಾಡಿ ಫ್ರೆಂಡ್ಸ್, ಅವರು ಕೂಡ ತಿಳ್ಕೊತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಸೊ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಆಗಿ ಬರಬೇಕು ಅಂದ್ರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.